ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಕೆಲವು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾವ ಬೌದ್ಧ ಗ್ರಂಥಗಳಲ್ಲಿ 16 ಮಹಾಜನಪದಗಳ ಉಲ್ಲೇಖ ಆಗಿದೆ ಅಗುಟ್ಟಾರ ನಿಕಾಯ ರೆಫ್ರಿಜರೇಟರ್ ಬಾಗಿಲನ್ನು ತೆರೆದಿಟ್ಟರೆ ಏನಾಗುತ್ತೆ ಉಷ್ಣತೆ ಹೆಚ್ಚಾಗುತ್ತದೆ ರಾಷ್ಟ್ರೀಯ ತುರ್ತು ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತಿಗೆ ಸಂಬಂಧಿಸಿದ ನಿಬಂಧನೆಗಳು ಎಲ್ಲಿಂದ ಎರವಲು ಪಡೆಯಲಾಗಿದೆ ಜರ್ಮನಿಯ ವೀವರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಕಾನೂನಿನ ಆಡಳಿತ ಸಂಸದೀಯ ವ್ಯವಸ್ಥೆ ಮತ್ತು ಕಾನೂನು ರಚಿಸುವ ಕಾರ್ಯವಿಧಾನ ಭಾರತೀಯ ಪರಿಕಲ್ಪನೆಗಳನ್ನು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ ಯಾವ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ಏಕೀಕೃತ ಸರ್ಕಾರವಾಗಿ ಕೆಲಸ ಮಾಡಲು ವಿನ್ಯಾಸಗೊಳಿಸಿದರು ತುರ್ತು ಸಮಯದಲ್ಲಿ ಜಾತ್ಯತೀತ ಎಂದರೆ ಏನು ಯಾವುದೇ ನಿರ್ದಿಷ್ಟ ಧಾರ್ಮಿಕ ನಂಬಿಕೆಯನ್ನು ಬೆಂಬಲಿಸಿದ ರಾಜಕೀಯ ಮತ್ತು ಸಾಮಾಜಿಕ ತತ್ವಶಾಸ್ತ್ರದ ವ್ಯವಸ್ಥೆಯಾಗಿದೆ ಸಂವಿಧಾನದ ಮುನ್ನುಡಿಯನ್ನು ಯುಎಸ್ಎಯಿಂದ ಎರವಲು ಪಡೆಯಲಾಗಿದೆ ಸಂಸತ್ತಿನ ಸರ್ಕಾರದ ರೂಪದಲ್ಲಿ ರಾಜ್ಯದ ನೈಜ ಅಧಿಕಾರಗಳನ್ನು ಯಾರಿಗೆ ನೀಡುತ್ತಾರೆ ಪ್ರಧಾನಿ ನೇತೃತ್ವದ ಸಚಿವರ ಪರಿಷತ್ತಿಗೆ ನೀಡಲಾಗುತ್ತದೆ ಜಾತ್ಯತೀತ ರಾಜ್ಯ ಎಂದು ಎಲ್ಲಿ ಉಲ್ಲೇಖವಾಗಿದೆ ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖವಾಗಿದೆ ಮೂರನೆಯ ರೈಲು ವ್ಯವಸ್ಥೆ ಯಾವುದು ಮೆಟ್ರೋ ಒಣ ಐಸ್ ಎಂದರೇನು ಕಾರ್ಬನ್ ಡೈಆಕ್ಸೈಡ್ ನಿಂದ ಮಾಡಿದ ಐಸ್ಗಳನ್ನು ಒಣ ಐಸ್ಗಳು ಎಂದು ಕರೆಯುತ್ತಾರೆ ಆಲೂಗಡ್ಡೆ ಯಾವುದರ ಪರಿಷ್ಕೃತ ರೂಪವಾಗಿದೆ ಕಾಂಡ ಆಸ್ಕೋರ್ಬಿಕ್ ಆಮ್ಲ ಇದು ವಿಟಮಿನ್ ಸಿ ಯ ಹೆಸರಾಗಿದೆ ಇವಿಎಂ ಮಿಷನ್ ತಯಾರಕರು ಯಾರು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಎಲೆಕ್ಷನ್ ಗಳಲ್ಲಿ ಬಳಸಲಾಗುವಂತಹ ಇವಿಎಂ ಮಿಷನ್ ಅನ್ನು ತಯಾರಿಸುತ್ತಾರೆ ತೀವ್ರ ಉಸಿರಾಟದ ಸಿಂಡ್ರೋಮ್ ಯಾವುದರಿಂದ ಬರುತ್ತದೆ ಕೊರೋನಾ ವೈರಸ್ನಿಂದ ಬರುತ್ತದೆ ಧನ್ಯವಾದಗಳು